ಭಾರತದಲ್ಲಿ ಮಾರಣಾಂತಿಕ ಕರೋನಾ ವೈರಸ್ನ ಸೋಂಕು ಪತ್ತೆಯಾಗಿದೆ. ಕೇರಳ ಮೂಲದ ವಿದ್ಯಾರ್ಥಿನಿಯಲ್ಲಿ ಈ ಸೋಂಕು ಪತ್ತೆಯಾಗಿದೆ. ಚೀನಾದಲ್ಲಿ 132 ಮಂದಿ ಜೀವವನ್ನ ಬಲಿ ಪಡೆದಂತಹ ವೈರಸ್ ಇದಾಗಿದ್ದು, ಚೀನಾದ ವುಹಾನ್ ವಿವಿಯಲ್ಲಿ ಓದ್ತಾ ಇರುವಂತಹ ಕೇರಳ ವಿದ್ಯಾರ್ಥಿಯಲ್ಲಿ ಈ ಸೋಂಕು ಪತ್ತೆಯಾಗಿದೆ. ವಿದ್ಯಾರ್ಥಿಯನ್ನ ಪ್ರತ್ಯೇಕಿಸಿ ಆಕೆಗೆ ಅಗತ್ಯ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಈ ಕುರಿತಾಗಿ ಅಧಿಕೃತ ಹೇಳಿಕೆ ಹೊರಬಂದಿದೆ. ಚೀನಾದಲ್ಲಿ 132 ಮಂದಿಯನ್ನ ಬಲಿ ಪಡೆದಂತಹ ಮಾರಣಾಂತಿಕ ಸೋಂಕು ಈಗ ಭಾರತಕ್ಕೂ ಕೂಡ ಪತ್ತೆಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಕೇರಳ ಮೂಲದ ವಿದ್ಯಾರ್ಥಿನಿಗೆ ಪ್ರತ್ಯೇಕಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಕೇರಳ ಮೂಲದ ವಿದ್ಯಾರ್ಥಿನಿಗೆ ಕರೋನಾ ಅಟ್ಯಾಕ್ ಆಗಿದ್ರ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಈ ಬಗ್ಗೆ ಅಧಿಕೃತ ಹೇಳಿಕೆಯನ್ನು ಕೊಡುವ ಮೂಲಕವಾಗಿ ಚೀನಾದ ವುಹಾನ್ ವಿವಿಯಲ್ಲಿ ಓದ್ತಾ ಇರುವ ಕೇರಳ ವಿದ್ಯಾರ್ಥಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅಂತ ಕೂಡ ಹೇಳಿದೆ.